ನಾವು ಪ್ರತಿದಿನ ಯೋಗವನ್ನು ಮಾಡುವುದರಿಂದ ನಾವು ರೋಗದಿಂದ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರಿಗೆ ಸುಸ್ವಾಗತ. ಸ್ವಾಗತ. ನಾ ಬೆಳಗಿನ ಬೆಳಗ್ಗೆ ಎಲ್ಲಿ ಬಂದಿದ್ದೀನಪ್ಪ ಅಂದ್ರೆ ಗದಗ್ ಜಿಲ್ಲೆಯ ಕೆ ಎಚ್ ಪಾಟೀಲ್ ಕ್ರೀಡಾಂಗಣ ಏನಿದೆ ಅಲ್ಲಿ ಬಂದಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಮಾರಂಭಕ್ಕೆ ನಮ್ಮ ಪಿ ಎಂ ಮೋದಿಯವರು ಮೈಸೂರು ಹೋಗಿದ್ದಾರೆ. ಸೊ ನಮ್ಮ ಡಿಸ್ಟಿಕ್ನಾಗ ಕೂಡ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಗದಗ್ ಜಿಲ್ಲೆ ಯೋಗ ಸೆಲೆಬ್ರೇಷನ್ಸ್ ಹೆಂಗೆ ಮಾಡಾಕೊಂತೀವಿ ನಾವು ಅನ್ನೋದು ನೀವು ಏನು ಸ್ವಲ್ಪ ಗ್ಲಿಂಪ್ಸ್ ನೋಡ್ಬೋದು. ಸೊ ಮುಂದೆ ಕೂಡ ನಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಈ ವಿಡಿಯೋದಾಗ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದೆ ನೀವು ನೋಡ್ಕೊತ ಹೋಗಿ. ಥ್ಯಾಂಕ್ ಯು. ನಾನು ಗ್ರೌಂಡಿಗೆ ಮೊದಲು ಬಂದುಬಿಟ್ಟಿದ್ರಿ. ಏನಾದ್ರೂ ಅಷ್ಟು ಮಕ್ಕಳು ಎಲ್ಲ ಹುಡುಗರ ಶಾಲೆ ಹುಡುಗರನ್ನೆಲ್ಲ ಕುಂದ್ರಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳಗಿನ ಬೆಳಗ್ಗೆ ನಾ ಏನು ಬಂದಿದ್ದೆ ಏನು ಗ್ರೌಂಡ್ನಾಗ ಅಷ್ಟು ಮಂದಿ ಯಾರೂ ಬಂದಿದ್ದಿಲ್ಲ. ಆವಾಗ ಜಸ್ಟ್ ಇದು ಗ್ರೌಂಡ್ ಹೆಂಗೈತಪ್ಪ ಅಂದು ಒಂದು ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ಅದನ್ನು ನೋಡಿ ನೀವು. ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಚರಿಸುವಂತಹ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಮಾನ್ಯ ಶ್ರೀ ಸರ್ಕಾರ ಸಾಹೇಬರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಜೂನ್ 21 ನಮ್ಮ ಸಂಸ್ಕೃತಿಯಂತೆ ದಿನದ ಹಾಗಾಗಿ ನಾವು ಪ್ರತಿದಿನ ಯೋಗವನ್ನು ಮಾಡುವುದರಿಂದ ನಾವು ರೋಗದಿಂದ ದೂರ ಉಳಿಯೋದು ಅಷ್ಟೇ ಅಲ್ಲ, ಪ್ರತಿ ದಿವಸ ನಾವು ಇವತ್ತು ಕ್ರಿಯಾಶೀಲವಾಗಿ ಆಕ್ಟಿವ್ ಆಗಿ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಪ್ರಧಾನಮಂತ್ರಿಗಳು ಈ ದೇಶದ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಪ್ರತಿದಿನ 24 ಗಂಟೆಯೊಳಗೆ 18 ತಾಸು ಕೆಲಸ ಮಾಡುತ್ತಿದ್ದಾರೆ ಎಂದು ನೆನಪಿಡಬೇಕು.